ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಲಕ್ಷಣವಾದಂಥ ಒಂದು ವಿಚಿತ್ರವಾದಂಥ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮೊಕದ್ದಮೆಯ ಕುರಿತು ಇವತ್ತು ತಮ್ಮೆದುರಿಗೆ ಮಾತಾಡ್ತಾ ಇದ್ದೀನಿ ಇದು ಜರುಗಿದ್ದು ಮೊನ್ನೆ ಸೋಮವಾರ ದಿವಸ ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ರದ್ದುಗೊಳಿಸಿದ್ರ ಕುರಿತಾಗಿ ಪ್ರಕರಣ ನಡೀತಾ ಇದೆ ವಾರದಲ್ಲಿ ನಾಲ್ಕು ದಿವಸ ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ನಲ್ಲಿ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಮತ್ತು ಉಳಿದ ನಾಲ್ಕು ಜನ ಜಸ್ಟಿಸ್ಗಳು ಈ ಮಧ್ಯೆ ಸೋಮವಾರ ದಿವಸ ಇದರ ವಿಚಾರಣೆ ಇರೋದಿಲ್ಲ ಸೋಮವಾರ ದಿವಸ ಅದಕ್ಕೆ ಮಿಸಲೇನಿಯಸ್ ಡೇ ಅಂತ ಅಂದ್ರೆ ಉಳಿದು ಯಾವ್ದಾದ್ರು ಮೊಕದ್ದಮೆಗಳಿದ್ರೆ ಅದನ್ನ ವಿಚಾರಣೆ ಮಾಡುವಂತ ದಿವಸ ಅಂತ ಒಂದು ಪಿ ಐ ಎಲ್ ಬರುತ್ತೆ ಸುಪ್ರೀಂ ಕೋರ್ಟ್ಗೆ ತ್ರಿಸದಸ್ಯ ಪೀಠಕ್ಕೆ ಅದನ್ನು ವರ್ಗಾವಣೆ ಮಾಡ್ತಾರೆ ಡಿ ವೈ ಚಂದ್ರಚೂಡ್ ಅವರು ಆನರೇಬಲ್ ಚೀಫ್ ಜಸ್ಟಿಸ್ ಸ್ವತಃ ಅವರು ಇರ್ತಾರೆ ಜಸ್ಟಿಸ್ ಡಿ ವೈ ಚಂದ್ರಚೂಡು ಜಸ್ಟಿಸ್ ಪರ್ದಿವಾಲಾ ಜಸ್ಟಿಸ್ ಜಸ್ಟಿಸ್ ಮನೋಜ್ ಮಿಶ್ರಾ ಮೂರು ಜನ ಇರ್ತಾರೆ ಒಂದು ಪಿ ಐ ಎಲ್ ಏನಿದು ಮೊಕದ್ದಮೆ ಇದು ಸಂಪೂರ್ಣವಾಗಿ ವ್ಯತಿರಿಕ್ತವಾದಂಥದ್ದು ಏನಂತ ಪ್ರಶ್ನೆ ಬಹಳ ಚೆನ್ನಾಗಿದೆ ಯಾವ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಅನ್ನ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ರದ್ದುಗೊಳಿಸಿದೆಯೋ ಅದು ಶಾಸನಬದ್ಧವಾಗಿದೆ ಸಂವಿಧಾನಾತ್ಮಕವಾಗಿದೆ ಅಂತ ನನಗೊಂದು ಆರ್ಡರ್ ಕೊಡಿ ತೀರ್ಪನ್ನು ಕೊಡಿ ನೋಡಿ ಹೇಗಿದೆ ಡಿ ವೈ ಚಂದ್ರಚೂಡ್ ಹಣೆ ಹಣೆ ಘಟ್ಸ್ಕೊಳಿಕ್ ಶುರು ಮಾಡ್ತಾರೆ ವಕೀಲರು ಕೇಳ್ತಾರೆ ವಕೀಲರೇ ಬರೋಕ್ಕಿಂತ ಮುಂಚೆ ನಿಮ್ಮ ಕಕ್ಷದಾರ ನಿಮ್ಮನ್ನು ಏನಂತ ಹೇಳಿ ಕಳಿಸಿದ್ದಾರೆ ನೀವು ಯಾವ ಮೆರಿಟ್ ಇದೆ ಯಾವ ಕಾರಣಕ್ಕೋಸ್ಕರ ಈ ಕೇಸ್ ತೊಗೊಂಡಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾವ ಕಾರಣಕ್ಕೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಿದ್ದೀರಿ ಸಂಸತ್ತಿನಲ್ಲಿ ಮಂಡನೆಯಾಗುವಂಥ ಮತ್ತು ಅಲ್ಲಿ ಪಾಸ್ ಆಗುವಂತ ಕಾನೂನುಗಳು ಸಂವಿಧಾನಾತ್ಮಕವಾಗಿದ್ದಾವೆ ಅಂತ ನಾವು ತೀರ್ಪು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಪ್ರತಿ ದಿವಸ ಅದೇ ರೀತಿಯ ಕೇಸ್ಗಳು ಬರ್ಲಿಕ್ಕೆ ಶುರುವಾಗ್ತವೆ ಈಗ ಒಂದು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ನ ಹಳೆಯದೊಂದು ತೀರ್ಪಲ್ಲಿದೆ ಏನಂತೆ ಸಂಸತ್ತಿನಲ್ಲಿ ಮಂಡನೆಯಾಗಿ ಅನುಮೋದನೆ ಆದಂತ ಬಹುಮತದಿಂದ ಅಥವಾ ಅದರ ಸಿಂಧುತ್ವದಿಂದಾಗಿ ಯಾವುದು ಪಾಸ್ ಆಗಿದೆಯೋ ಅಂಥ ಶಾಸನವನ್ನ ಅಂತ ಕಾನೂನನ್ನ ಮೇಲ್ನೋಟಕ್ಕೆ ಇದು ಸಂವಿಧಾನಾತ್ಮಕವಾಗಿದೆ ಮತ್ತು ಸಿಂಧುತ್ವವನ್ನು ಹೊಂದಿದೆ ಅಂತ ಪರಿಭಾವಿಸಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಾಗಿದೆ ಬಹಳ ಹಿಂದೆನೆ ಕೊಟ್ಟಿರುವಂಥದ್ದು ಸಂಸತ್ನಲ್ಲಿ ಆಗಿರುವಂತಹ ಕಾನೂನುಗಳು ಸಿಂಧುತ್ವವನ್ನು ಹೊಂದಿದಾವೆ ಸಂವಿಧಾನ ಸಂವಿಧಾನಬದ್ಧವಾಗಿದ್ದಾವೆ ರಾಷ್ಟ್ರಪತಿ ಸಹಿ ಆಗಿರುತ್ತೆ ಅದ್ರ ಮೇಲೆ ರಾಷ್ಟ್ರಪತಿಗಳೇ ಜಸ್ಟಿಸ್ಗಳನ್ನು ನೇಮಕಾತಿ ಮಾಡಿ ಸಹಿ ಮಾಡುವಂಥದ್ದು ಈಗ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರದ್ದು ಮಾಡಿದ್ದು ತಪ್ಪು ಅಂತ ಚಾಲೆಂಜ್ ಮಾಡಿ ಇಪ್ಪತ್ತ್ ಮೂರು ಜನ ಕೇಸ್ ಹಾಕಿದ್ದಾರೆ ವಾರಕ್ಕೆ ನಾಲ್ಕು ದಿವಸ ವಿಚಾರಣೆ ನಡೀತಾ ಇದೆ ಈಗಾಗಲೇ ನಾಲ್ಕು ಜನ ಅದರ ವಾದ ಮಂಡನೆಯನ್ನು ಮಾಡೇಯ್ತು ಕಪಿಲ್ ಸಿಬಲ್ ಮಾಡೇಯ್ತು ಗೋಪಾಲ ಸುಬ್ರಹ್ಮಣ್ಯಂ ಮಾಡಿ ದುಷ್ಯಂತ ದವೆ ಮಾಡಾಯ್ತು ಎಲ್ಲರೂ ಮಾಡಯ್ತು ಕೊನೆ ಹಂತಕ್ಕೆ ಬಂದ್ವಿ ಈಗ ಈ ರೀತಿಯಾದಂತಹ ಮೊಕದ್ದಮೆ ಕೊನೆಗೆ ಇದನ್ನ ವಜಾ ಮಾಡ್ತಾರೆ ಚ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಅಂದರೆ ಕೋರ್ಟಿನ ಸಮಯವನ್ನು ಯಾವ ರೀತಿ ಬಳಸಿಕೊಳ್ಳಲಾಗತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಸಾಕ್ಷಿ ಕಾಶ್ಮೀರದಲ್ಲಿ ಯಾಕೆ ಇಷ್ಟೆಲ್ಲ ಪ್ರಶ್ನೆ ಬರ್ತಾ ಇದೆ ಮುನ್ನೂರ ಎಪ್ಪತ್ತರ ಬಗ್ಗೆ ಯಾಕೆ ಇಷ್ಟು ಚರ್ಚೆ ಆಗ್ತದೆ ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತು ಕಾಶ್ಮೀರದ ಒಬ್ಬ ಹೆಣ್ಣು ಮಗಳು ಬೇರೆ ರಾಜ್ಯದ ಯಾವುದಾದ್ರೂ ಯುವಕನನ್ನ ಮದುವೆಯಾದರೆ ಆಕೆಗೆ ಆಸ್ತಿಯಲ್ಲಿ ಪಾಲಿಲ್ಲ ಅಂದ್ರೆ ಭಾರತ ದೇಶದ ಅವಿಭಾಜ್ಯ ಅಂಗ ಆಗಿರುವಂತ ಅಭಿನ್ನ ಅಂಗವಾಗಿರುವಂಥ ಜಮ್ಮು ಕಾಶ್ಮೀರದ ಮಹಿಳೆಗೆ ಅಥವಾ ಅಲ್ಲಿಯ ವಧುವಿಗೆ ಅಲ್ಲಿಯ ತರುಣಿಗೆ ಬೇರೆ ಎಲ್ಲಿಯೂ ಮದುವೆ ಆಗಲಿಕ್ಕೆ ಸ್ವಾತಂತ್ರ್ಯವಿಲ್ಲ ಒಂದು ವೇಳೆ ಮದುವೆ ಆಗಿದ್ದೇ ಆದರೆ ಆಕೆ ಈ ಆಸ್ತಿಯಲ್ಲಿ ಪಾಲಿಲ್ಲ ಪಿತ್ರಾರ್ಜಿತ ಆಸ್ತಿ ಅವಳಿಗೆ ಸಿಗುವುದಿಲ್ಲ ಇದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇದ್ದಂತ ಕಾನೂನು ಕಾಶ್ಮೀರದಲ್ಲಿ ಇನ್ನೊಂದು ಹೇಳ್ತೀನಿ ಈ ದೇಶದಲ್ಲಿ ಪೆರಿಯಾರ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಮಂಡಲ್ ಅಂತ ಹೇಳ್ತಾರೆ ಜಯಪ್ರಕಾಶ್ ನಾರಾಯಣ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ದಲಿತರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತ ಹೋರಾಟ ನಡೆಯುತ್ತೆ ಆದ್ರೆ ಕಾಶ್ಮೀರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಸ್ವೀಪರ್ ಆಗಿದ್ದವನು ಕೊನೆಯವರೆಗೂ ಸ್ವೀಪರ್ ಆಗೇ ಜೀವನ ಮಾಡಬೇಕು ಅಂತ ಸ್ವೀಪರ್ ಮಗ ಡಾಕ್ಟರ್ ಎಂಜಿನಿಯರ್ ಆದರೂ ಆತ ಸ್ವೀಪರ್ ಆಗೇ ಇರಬೇಕು ಅಂತ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇದ್ದಂಥದ್ದು ಮೂರನೇದ್ ಹೇಳ್ತೇನೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹತ್ತೊಂಬತ್ತು ನಲವತ್ತೇಳರಲ್ಲಿ ನಾವು ಪರಭಾರೆ ಇದ್ವಿ ನಾವು ಬೇರೆ ಪಾಕಿಸ್ತಾನ ಬೇರೆ ಆಯ್ತು ಆದ ಸಂದರ್ಭದಲ್ಲಿ ಬಾರ್ಡರ್ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿದ್ದವ್ರು ಯಾರು ಜಮ್ಮು ಕಾಶ್ಮೀರಿಗೆ ಬಂದು ಅಲ್ಲಿ ನಿವಾಸಿಗಳಾದರೂ ಅವರು ಕಾಶ್ಮೀರದ ಪೌರರಲ್ಲ ಅವರು ಭಾರತದ ಪೌರರು ಅವರು ಭಾರತದ ಪ್ರಜೆಗಳು ಜಮ್ಮು ಕಾಶ್ಮೀರದ ಪ್ರಜೆಗಳಲ್ಲ ಏನು ಹಂಗಂದ್ರೆ ಈಗ ಜಮ್ಮು ಕಾಶ್ಮೀರಕ್ಕೆ ಬಂದು ಪಾಕಿಸ್ತಾನದಿಂದ ಆ ಸಂದರ್ಭದಲ್ಲಿ ವಲಸೆ ಬಂದು ಇಲ್ಲಿ ನಿವಾಸಿಗಳಾಗಿದ್ದಾರೆ ಅವ್ರಿಗೆ ಭಾರತ ಸರ್ಕಾರ ನೀವು ನಮ್ಮ ದೇಶದ ಪ್ರಜೆಗಳು ಅಂತ ಸರ್ಟಿಫೈ ಮಾಡುತ್ತೆ ಅವ್ರಿಗೆ ಆ ಎಲ್ಲ ಉಳಿದು ಎಲ್ಲ ಸೌಲಭ್ಯಗಳು ಇರ್ತವೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕೂಡ ಹಾಕ್ತಾರೋ ಆದರೆ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಮತ ಹಾಕುವ ಹಕ್ಕಿಲ್ಲ ಎಲ್ಲಾದರೂ ಕೇಳಿದ್ದೀರಾ ನೀವು ಈ ರೀತಿ ಇರ್ಲಿಕ್ಕೆ ಸಾಧ್ಯ ಅಂತ ನೀವೆಲ್ಲಾದರೂ ಅನ್ಕೊಳ್ಳಿಕ್ಕೆ ಸಾಧ್ಯವ ಅಂದರೆ ಒಂದೇ ದೇಶದಲ್ಲಿ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾನಿದ್ದೀನಿ ಕರ್ನಾಟಕದಲ್ಲಿ ನಾನು ಲೋಕಸಭಾ ಚುನಾವಣೆಗೆ ಮತ ಹಾಕ್ತೀನಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಹಾಕ್ಲಿಕ್ಕೆ ನಂಗೆ ಹಾಕಿಲ್ಲ ಅಂದ್ರೆ ನಾನು ಕರ್ನಾಟಕ ಅನ್ನೋದು ಭಾರತದ ಭಾಗವೇ ಅಲ್ಲ ಅನ್ನೋ ರೀತಿಯದಾದಂತಹ ಕಾನೂನು ಇದ್ದಂಥದ್ದಲ್ಲಿ ಒಂದೇ ದೇಶದಲ್ಲಿ ಎರಡು ಸಂವಿಧಾನ ಎರಡು ಕಾನೂನು ಅದಕ್ಕಿಂತ ಮಜಾ ಇನ್ನೊಂದಿದೆ ಈಗ ಕೊಲಿಜಿಯಂ ಥ್ರೂ ಎಲ್ಲ ಜಡ್ಜ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ ಲಿಸ್ಟ್ ಅನ್ನ ಕಳಿಸ್ತಾರೆ ಸುಪ್ರೀಂ ಕೋರ್ಟ್ ಅಪ್ರೂವ್ ಮಾಡತ್ತೆ ಅಲ್ಲಿಂದ ರಾಷ್ಟ್ರಪತಿ ಸಹಿ ಆಗತ್ತೆ ಬರತ್ತೆ ಅಲ್ಲಿ ಹಂಗಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಲಿಸ್ಟ್ ಕಳಿಸತ್ತೆ ಸುಪ್ರೀಂ ಕೋರ್ಟ್ ಗೆ ಅಲ್ಲಿಂದ ಸೀಲು ಸಹಿ ಆಗಿ ಬರುತ್ತೆ ಇಲ್ಲಿ ಜಡ್ಜ್ ಆಗಿ ಕೂತ್ಕೋತಾರ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಬೆಂಚ್ ಅಲ್ಲಿ ಇರ್ತಾರೆ ಪೇಟೆಗೆ ಕೂತ್ಕೋತಾರೆ ಎಲ್ಲಿಯಾದ್ರೂ ಈ ವ್ಯವಸ್ಥೆ ಕೇಳಿದ್ದೀರಾ ಫರೂಕ್ ಅಬ್ದುಲ್ಲಾ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಮೆಹಬೂಬಾ ಮುಫ್ತಿ ಬಾಯ್ಗೆ ಬಂದಾಗ ಮಾತಾಡ್ತಾರೆ ಇದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ನಮಗೆ ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿತ್ತು ಈಗ ಅದನ್ನ ಕಿತ್ಕೊಳ್ಳೋ ಮೂಲಕ ನಮ್ ಶಕ್ತಿ ಹೊರಟೋಯ್ತು ಅಂತ ಅಲ್ಲಿ ಜನರನ್ನ ಕುಮ್ಮಕ್ಕು ಕೊಟ್ಟು ಎಬ್ಬಿಸ್ತಾ ಇದಾರೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾನೂನು ಇದೆ ಅನ್ನುವಂತ ಮಾಹಿತಿಯನ್ನು ಜನರಿಗೆ ಕೊಡಬೇಕು ಇದು ದೇಶ ವಿರೋಧಿ ಕಾನೂನು ಅಂತ ಅವ್ರಿಗೆ ಅನಿಸ್ಲಿಲ್ಲ ಒಂದು ಸಾರ್ವಭೌಮತ್ವದ ವಿರುದ್ಧ ಇದು ದೇಶದ ಸಾರ್ವಭೌಮತೆಗೆ ಧಕ್ಕೆಯನ್ನು ತರುವಂತ ಕಾನೂನುಗಳಿವೆಲ್ಲ ಅಂತ ಅನಿಸ್ಲೇ ಇಲ್ಲ ಅಮಿತ್ ಶಾ ಅವ್ರಿಗೆ ಅನಿಸ್ತು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಅನಿಸ್ತು ಇಷ್ಟು ವರ್ಷ ಯಾರಿಗೂ ಅನಿಸ್ಲೇ ಇಲ್ಲ ನೋಡಿ ಹೆಣ್ಮಕ್ಳ ಬಗ್ಗೆ ಇಷ್ಟೆಲ್ಲಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವ್ರಿ ನಾವು ಈ ದೇಶದ ಒಬ್ಬನೇ ಒಬ್ಬ ಜಮ್ಮು ಕಾಶ್ಮೀರದ ಸೋದರಿಯರ ಬಗ್ಗೆ ಮಾತಾಡಿದ್ರ ಅವ್ರು ಮದುವೆ ಅಲ್ಲಿ ಬೇಕಾದ್ರೂ ಮದುವೆ ಆಗುವಂತ ಕನಿಷ್ಠ ಸ್ವಾತಂತ್ರ್ಯವನ್ನು ನಾವು ಇಷ್ಟು ವರ್ಷ ಕೊಟ್ಟಿಲ್ವೀ ಹತ್ತೊಂಬತ್ತು ನಲವತ್ತೇಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ನಾಚಿಕೆ ಆಗಲ್ವ ಈ ರಾಜಕಾರಣಿಗಳಿಗೆ ಮೆಹಬೂಬಾ ಮುಫ್ತಿ ಫಾರೂಕ್ ಅಬ್ದುಲ್ಲಾ ಮುಫ್ತಿ ಮೊಹಮ್ಮದ್ ಸಯೀದ್ ಒಮರ್ ಅಬ್ದುಲ್ಲಾ ಇವರು ಡೈನಾಸ್ಟಿಕ್ ಪಾಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಈ ರೀತಿ ರಾಜಕಾರಣ ಮಾಡ್ಕೊಂಡಿದ್ದದ್ದು ಅವ್ರಿಗೆ ಕಾಂಗ್ರೆಸ್ಸು ಕುಮ್ಮಕ್ಕು ಕೊಟ್ಟುಕೊಂಡು ಇಷ್ಟು ವರ್ಷ ನಡೆಸಿದ್ದು ಈಗ ಅದರ ಅಂತ್ಯ ಹಾಡಲಾಗಿದೆ ವಿಮೋಚನೆ ಮಾಡಲಾಗಿದೆ ಅದರ ವಿರುದ್ಧ ನಮ್ಮಲ್ಲಿ ಹೋರಾಟ ಮಾಡ್ತಾರೆ ಎಂಥ ದೇಶೊಂದು ಎಂಥ ಜನ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯವಿಲ್ಲದೆ ನಮ್ಮ ಈ ಮುಕ್ತ ಪತ್ರಿಕೋದ್ಯಮ ಮಾಡುವುದು ತುಂಬಾ ಕಷ್ಟ ಸಾಧ್ಯ ಇದೊಂದು ಅಭಿಯಾನ ನಮ್ಮ ಜೊತೆ ನೀವಿದ್ದು ನಿಮ್ಮ ಸಹಭಾಗಿತ್ವದಲ್ಲಿ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ನಮಸ್ಕಾರ